नमस्ते टीवी 20 न्यूज कन्नड वाहिनी स्वागत। भारत स्वातंत्र्य संग्राम ब्रिटिशर विरुद्ध वीररानी कित्तूर चेन्नम्म होराडिद धैर्य साहस ಮತ್ತು ದೇಶ ಪ್ರೇಮ ಇಂದಿನ ಯುವಕ ಯುವತಿಯರಿಗೆ ಪ್ರೇರಣೆಯಾಗಬೇಕು. ದೇಶನೂರ ಗ್ರಾಮದ ಲೆಕ್ಕಾಧಿಕಾರಿ ಈರಣ್ಣ ಪಾರ್ಸಿ ಹೇಳಿದರು. ಅವರು ದೇಶನೂರ ಗ್ರಾಮದಲ್ಲಿ ರವಿವಾರ ಕಿತ್ತೂರು ಉತ್ಸವದ ಅಂಗವಾಗಿ ದೇಶನೂರ ಗ್ರಾಮಕ್ಕೆ ಆಗಮಿಸಿದ ಕಿತ್ತೂರು ಉತ್ಸವ ವೀರಜ್ಯೋತಿಗೆ ಪೂಜೆ ಸಲ್ಲಿಸಿ ಬರಮಾಡಿಕೊಂಡು ಮಾತನಾಡಿದರು. ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕನ್ನಡ ನಾಡಿನ ಅನೇಕ ಸೇನಾನಿಗಳು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನೇ ತ್ಯಾಗ ಬಲಿದಾನ ಮಾಡಿದ್ದಾರೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಕನ್ನಡ ನಾಡಿನ ಧೀರ ಮಹಿಳೆ ವೀರರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನಂತಹ ಹೋರಾಟಗಾರರ ಹೆಸರು ಅಜರಾಮರ. ಅವರ ಸ್ಮರಣೀಯ ಹೆಸರಲ್ಲಿ ರಾಜ್ಯ ಸರ್ಕಾರದಿಂದ ಬರುವ ದಿನಾಂಕ 23 24 ಮತ್ತು 25 ರಂದು 3 ದಿನಗಳ ಕಾಲ ಕಿತ್ತೂರು ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ. ಈ ಉತ್ಸವದಲ್ಲಿ ನಾಡಿನ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಭಾಗವಹಿಸಲಿದ್ದು ತಾಲ್ಲೂಕಿನ ಜನತೆಯೂ ಕೂಡ ಪ್ರತಿಯೊಬ್ಬರೂ ಕೂಡ ಈ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುರೇಖಾ ಕೇದಾರಿ, ಉಪಾಧ್ಯಕ್ಷೆ ಶಂಕರಮ್ಮ ಚಡಿಚಾಳ, ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಅಬ್ಬಾಸ್ ಅಲಿ ಪೀರ್ಜಾದೆ, ಬಸರಾಜ್ ಭಾವಿಕ ಟಿ ಚನ್ನಗೌಡ ಪಾಟೀಲ್, ರಾಜನಿಂಬರಿಗೆ ಶೋಭಾ ಬಚಂತ್ರಿ, ಪಿಕೆಪಿಎಸ್ ಅಧ್ಯಕ್ಷ ಬಸರಾಜ್ ಕೇದಾರಿ, ಜಗದೀಶ್ ಕಮತಗಿ, ಶಾನ್ ರಾಮನವರ್, ಸದೀಪ ಕಮತಗಿ, ಕುಮಾರ್ ಕೆಳಗಿನಮನಿ, ರಂಗೋಚಿ ಕಂಚಿ ಮರದ ಶಶಿಕಲ ತಳವಾರ್, ಸುನೀತಾ ಕಂಚಿ ಮರದ, ಬಸರಾಜ ಕರೆನವರ್, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು.